ವಾಸು ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ಐಸಿಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅವಾರ್ಡ್ಸ್ ಯಾವ ಯಾವ ಟೀಮ್ಗೆ ಎಷ್ಟೆಷ್ಟು ಕೋಟಿ ಸಿಕ್ಕಿದೆ ಅಂತ ಪ್ರಾಬಬ್ಲಿ ಯಾರಿಗೂ ಗೊತ್ತಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ ಅಂತಂದ್ರೆ ನೋಡ್ಬಿಡೋಣ ಎಲ್ಲಾನು ಕೂಡ ಡೀಟೇಲ್ ಆಗಿ ಯಾವ ಅವಾರ್ಡ್ಸ್ ಯಾರಿಗೆ ಸಿಕ್ಕಿದೆ ಅಂತ. ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಅಂತಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಮೊದಲನೇ ಅವಾರ್ಡ್ಗೆ ಹೋಗ್ಬಿಡೋಣ. ಇದನ್ನ ಅವಾರ್ಡ್ ಅಂತ ಕನ್ಸಿಡರ್ ಮಾಡೋಕೆ ಆಗೋದಿಲ್ಲ ಅಂತ ಅಂದ್ರೂ ಕೂಡ ಅವಾರ್ಡ್ ಅಲ್ಲ, ಇದು ಆಕ್ಚುಲಿ ಒಂಥರ ಆರೆಂಜ್ ಕ್ಯಾಪು ಪರ್ಪಲ್ ಕ್ಯಾಪ್ ಯಾರ್ಯಾರಿಗೆ ಬಂದಿದೆ ಅಂತಂದ್ರೆ ಪರ್ಪಲ್ ಕ್ಯಾಪ್ ನಾವು ಐ ಪಿ ಎಲ್ ಥರ ಹೇಳೋದಾಯ್ತು ಅಂತಂದ್ರೆ ಐ ಪಿ ಎಲ್ ಥರ ಅಲ್ಲ, ಬಟ್ ಆದರೂ ಆ ಥರ ಹೇಳೋದಾಯ್ತು ಅಂತಂದ್ರೆ ಆರೆಂಜ್ ಕ್ಯಾಪು ವಿರಾಟ್ ಕೊಹ್ಲಿಗೆ ಕೊಡಬೇಕು, ಪರ್ಪಲ್ ಕ್ಯಾಪು ಹಸರಂಗಕ್ಕೆ ಕೊಡಬೇಕು. ಯಾಕಂದರೆ ಮೋಸ್ಟ್ ನಂಬರ್ ಆಫ್ ವಿಕೆಟ್ಸು ಇವ್ರು ತೊಗೊಂಡಿದ್ರು ಹಸರಂಗ. ಅವ್ರು ಇಬ್ಬರು ನಮ್ಮ ಆರ್ ಸಿ ಬಿ ಪ್ಲೇಯರೇನೆ, ಆರ್ ಸಿ ಬಿ ಪ್ಲೇಯರ್ ಅಂತ ಅನ್ನೋಕ್ಕಾಗೋದಿಲ್ಲ. ಆಮೇಲೆ ರೊಚ್ಕೆದ್ ಬಿಡ್ತಾರೆ, ಏನ್ಗುರು ಡಬ್ಬ ಐ ಪಿ ಎಲ್ಲು ಡಬ್ಬ ಆರ್ ಸಿ ಬಿ ಅಂತ ಅಂದ್ಬಿಡ್ತಾರೆ ಆಮೇಲೆ ಸ್ವಲ್ಪ ಜನ ಹೇಟರ್ಸ್ಗಳು. ಸೊ ಓಕೆ, ಇಂಡಿಯನ್ ಪ್ಲೇಯರ್ ಒಬ್ಬರು ಶ್ರೀಲಂಕನ್ ಪ್ಲೇಯರ್ ಒಬ್ಬರಿಗೆ ಸಿಕ್ಕಿದೆ. ವಿರಾಟ್ ಕೊಹ್ಲಿ ಹೊಡೆದಿರೋದು 290+ ರನ್ಸು. ಸೊ ಅಷ್ಟನ್ನ ಯಾರು ಕೂಡ ಹೊಡೆದಿಲ್ಲ, ಇವರು 15 ವಿಕೆಟ್ನ ಎತ್ತಿದ್ದಾರೆ. ಬಟ್ ಇವರು ನಿಮಗೆ ರೌಂಡ್ ಒನ್ ಎಲ್ಲ ಆಡಿದ್ದಾರೆ, ಜಾಸ್ತಿ ನಂಬರ್ ಆಫ್ ಮ್ಯಾಚಸ್ನ ಆಡಿದ್ದಾರೆ ಹಸರಂಗ ಅವರು, ಅದರಿಂದ ಅಷ್ಟೊಂದು ವಿಕೆಟ್ಸ್ಗಳು ಸಿಕ್ಕಿದೆ ಅವರಿಗೆ. ನೆಕ್ಸ್ಟ್ ಬರುತ್ತೆ ವರ್ಲ್ಡ್ ಕಪ್ನ ಮೋಸ್ಟ್ ಕ್ರೂಷಿಯಲ್ ಅವಾರ್ಡ್. ಅದು ಯಾವುದು ಅಂತ ಅಂದರೆ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅವಾರ್ಡು, ಮ್ಯಾನ್ ಆಫ್ ದ ಟೂರ್ನಮೆಂಟ್ ಅದನ್ನು ಕೂಡ ಕರಿಬೋದು. ಇದು ಯಾರಿಗೆ ಸಿಕ್ಕಿದೆ ಅಂತಂದರೆ ವಿರಾಟ್ ಕೊಹ್ಲಿ ಅವರಿಗೆ ಸಿಗ್ಬೋದು ಅಲ್ವಾ ಗುರು ಅಂತ ನಾವು ಸಿಕ್ಕಾಪಟ್ಟೆ ಅಂದ್ಕೊಂಡು ಕೂತ್ಕೊಂಡಿದ್ವಿ. ವೋಟ್ ಗೀಟ್ ಎಲ್ಲ ಮಾಡಿ ಅಂತ ಹೇಳಿದ್ದೆ, ಅದೇನೋ ವೋಟ್ ಗೀಟ್ ಎಲ್ಲ ಮಾಡಿ ಅಂತ ಏನೇನೋ ಐ ಸಿ ಸಿ ಅವರು ತೊಗೊಂಬಂದಿದ್ರು ಹೊಸದಾಗಿ ವೆಬ್ಸೈಟಲ್ಲೆಲ್ಲ. ವೋಟ್ ಎಲ್ಲ ಮಾಡಿದ್ರು ನಮ್ಮ ಹುಡುಗರು ಹೋಗ್ಬಿಟ್ಟು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅಂತ. ಯಾಕಂದರೆ ಮೋಸ್ಟ್ ನಂಬರ್ ಆಫ್ ರನ್ಸ್ ಅವ್ರದ್ದೇ ಇರೋದ್ರಿಂದ ಅವ್ರಿಗೆ ಸಿಗಬೇಕು, ಯಾಕಂದರೆ ಆಫ್ ಸೆಂಚುರೀಸ್ ಎಲ್ಲ ಅವರಿಂದನೇ ಜಾಸ್ತಿ ಬಂದಿರೋದ್ರಿಂದ. ಸೊ ಎಲ್ಲ ಮಾಡಿದ್ರು ಸುಮಾರು ಜನ, ನಮ್ಮ ಫಾರ್ಮಾಲಿಟೀಸ್ ಏನೇನು ಮಾಡಬೇಕು ಅದೆಲ್ಲ ಮಾಡಿದ್ವಿ. ಬಟ್ ಸಿಕ್ಕಿದ್ದು ಯಾರಿಗೆ ಅಂತಂದರೆ ಅದು ಸ್ಯಾಮ್ ಕರನ್ಗೆ. ಅವರ ಬ್ರಿಲಿಯಂಟ್ ಪರ್ಫಾರ್ಮೆನ್ಸಿಂದ ಒಬ್ಬ ಬೌಲರ್ಗೆ ಇದೊಂಥರ ಹೊಸ ದಾಖಲೆ ಬರ್ತಿದ್ದಾರೆ ಅಂತ ಹೇಳ್ಬೋದು ಸ್ಯಾಮ್ ಕರನ್ನು ಒಬ್ಬ ಬೌಲರ್ಗೆ. ಯಾಕಂದರೆ ಅವ್ರ ಬೌಲಿಂಗ್ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟೇ ಕೊಟ್ಟಿರೋದು, ಅವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಆಲ್ರೌಂಡಿಂಗ್ ಪರ್ಫಾರ್ಮೆನ್ಸ್ ಇಂದ ಏನು ಕೊಟ್ಟಿಲ್ಲ, ಅವರ ಬೌಲಿಂಗ್ ಪರ್ಫಾರ್ಮೆನ್ಸ್ ಇಂದ ಮ್ಯಾನ್ ಆಫ್ ದ ಟೂರ್ನಮೆಂಟ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅವಾರ್ಡ್ ಬಂದಿರೋದವ್ರಿಗೆ. ರೆಕಾರ್ಡ್ ಏನ್ಗುರು ಅಂತಂದ್ರೆ ಆಗಿರುವಂತಹ ಅಷ್ಟು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗಳಲ್ಲೂ ಮ್ಯಾನ್ ಆಫ್ ದ ಟೂರ್ನಮೆಂಟ್ ಅವಾರ್ಡ್ನ, ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅವಾರ್ಡ್ನ ಬ್ಯಾಟರ್ಗೆ ಆಲ್ರೌಂಡರ್ಸ್ಗೆ ಕೊಡ್ತಾ ಇದ್ರಂತೆ, ಇವರಿಗೆ ಕೊಡ್ತಾ ಇರಲಿಲ್ವಂತೆ, ಅಂದರೆ ಬೌಲರ್ಸ್ಗೆ ಕೊಡ್ತಾ ಇರಲಿಲ್ವಂತೆ. ಫಸ್ಟ್ ಬೌಲರ್ ಆಗ್ತಾರೆ ಸ್ಯಾಮ್ ಕರನ್ ಅವರು, ಅಂದರೆ ಅವರು ಆಲ್ರೌಂಡರ್ನೇ, ಬಟ್ ಬೌಲಿಂಗ್ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟೇ ಕೊಟ್ಟಿರೋದು, ಅವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟೇ ಕೊಟ್ಟಿಲ್ಲ ಅವರಿಗೆ ಈ ಒಂದು ಅವಾರ್ಡ್ನ. ಸೊ ಬೌಲಿಂಗಲ್ಲಿ ಸಿಕ್ಕಾಪಟ್ಟೆ ಕಡಕಾಗಿ ಮಾಡಿದ್ದಾರೆ ಗುರು, ಇವತ್ತಿನ ಪರ್ಫಾರ್ಮೆನ್ಸ್ ಆಗಲಿ, ಜೊತೆಗೆ ಕನ್ಸಿಸ್ಟೆಂಟಾಗಿ ಕೊಡ್ತಿರೋವಂಥ ಅವರ ಎಕನಾಮಿಕಲ್ಲು, ಬೌಲಿಂಗಲ್ಲಿ ಎಕನಾಮಿನ ಮೇಂಟೈನ್ ಮಾಡೋದ್ರ ಜೊತೆಗೆ ವಿಕೆಟ್ಸ್ಗಳನ್ನ ಕೂಡ ಎತ್ತಿದ್ದಾರೆ. ಕಡಿಮೆ ಮ್ಯಾಚಲ್ಲಿ ವಿಕೆಟ್ಗಳನ್ನ ಎತ್ತಿದ್ದಾರೆ. ಹಸರಂಗ ಅವರು 15 ವಿಕೆಟ್ ಎತ್ತಿರ್ಬೋದು, ಬಟ್ ಜಾಸ್ತಿ ಮ್ಯಾಚ್ ಆಡಿದ್ದಾರೆ ಅವರು. ಸೊ ಇವ್ರು ಕಡಿಮೆ ಮ್ಯಾಚಲ್ಲಿ ವಿಕೆಟ್ಸ್ಗಳನ್ನ ಜಾಸ್ತಿ ಎತ್ತಿರೋದ್ರಿಂದ ಸರ್ ಒಬ್ಬಿಯಸ್ಲಿ ಅವಾರ್ಡ್ನ ಕೊಟ್ಟಿದ್ದ ಜೊತೆಗೆ ವರ್ಲ್ಡ್ ಕಪ್ನ ವಿನ್ ಮಾಡಿಸಿರೋದ್ರಲ್ಲೂ ಇವ್ರದ್ದು ಕೂಡ ಒಂದು ಸ್ವಲ್ಪ ಪಾತ್ರ ಇದೆ. ಸೊ ಅದರಲ್ಲಿ ನಿಮಗೆ ರಿಗ್ರೆಟ್ ಪಡುವಂಥದ್ದೆಲ್ಲ ಏನೂ ಇಲ್ಲ, ವಿರಾಟ್ ಕೊಹ್ಲಿಗೆ ಸಿಗಲಿಲ್ಲ ಹಂಗೆ ಹಿಂಗೆ ಅಂತೆಲ್ಲ. ಸೊ ಖುಷಿ ಪಡಬೇಕಾಗಿರುವಂಥ ಮ್ಯಾಟ್ರೆ ಒಬ್ಬ ಒಳ್ಳೆ ಪ್ಲೇಯರ್ಗೆ ಸಿಕ್ಕಿದೆ ಸ್ಯಾಮ್ ಕರನ್ಗೆ. ಇವಾಗ ದುಡ್ಡಿನ ವಿಚಾರಕ್ಕೆ ಬರೋದಾಯಿತು ಅಂದರೆ ಯಾವ ಟೀಮ್ಗೆ ಎಷ್ಟೆಷ್ಟು ಕೋಟಿ ಸಿಕ್ಕಿದೆ ಅಂತ, ಟೋಟಲ್ ಪ್ರೈಸ್ ಎಷ್ಟಿದೆ ಅಂತಂದರೆ, ಅಂದರೆ ಈ ವರ್ಲ್ಡ್ ಕಪ್ಗೆ ಪ್ರೈಸ್ ವ್ಯಾಲ್ಯೂ ಎಲ್ಲ ಟೀಮ್ಗಳಿಗೂ ಸೇರಿಸ್ಬಿಟ್ಟು ಸೊ ಇಷ್ಟಿಷ್ಟಕ್ಕೆ ಇಷ್ಟಿಷ್ಟು ಕೊಡಬೇಕು ಅಂತ ಫಿಕ್ಸ್ ಮಾಡಿರೋದ್ರಲ್ಲಿ ಎಷ್ಟಿದೆ ಅಂತಂದರೆ 5.6 million US dollars. ಇದರಲ್ಲಿ US dollars ಅಲ್ಲಿ ಕೊಟ್ಟಿರೋ, ಬಟ್ ನಿಮಗೆ ಕೋಟಿಗಳಲ್ಲಿ ಹೇಳ್ಬಿಡ್ತೀನಿ. ವಿನ್ನರ್ಸ್ಗೆ ಸಿಗುತ್ತೆ ಅಂದರೆ ಅಪ್ರಾಕ್ಸಿಮೇಟ್ಲಿ 12.5 crores ಇಂದ 13 crores ವರೆಗೂ ಸಿಗ್ಬೋದು. ಅದು US dollars ಅಲ್ಲಿ ಇದೆ, ನೀವು ಕನ್ವರ್ಟ್ ಮಾಡಿದ್ರಿ ಅಂತಂದರೆ ನಿಮಗೆ 12.5 crores ಇಂದ 13 crores ಅಂತ ಅನ್ಕೊಳ್ಳಿ, 12.5 ಅಂತ ಅನ್ಕೊಳ್ಳಿ ಹೋಗ್ಲಿ. ಸೊ ನಿಮಗೆ ರನ್ನರ್ ಅಪ್ಸ್ ಪಾಕಿಸ್ತಾನ್ಗೆ ಸಿಗುತ್ತೆ, ಇಂಗ್ಲೆಂಡ್ ಅವ್ರಿಗೆ ಸಿಕ್ಕಿರೋದು 12.5 to 13 crores. ಪಾಕಿಸ್ತಾನ್ದವ್ರಿಗೆ ಸಿಗುತ್ತೆ ಅಂತಂದರೆ 6.5 crores ಸಿಗುತ್ತೆ. ನಮ್ಮ ಇಂಡಿಯಾಗೆ ಸಿಗುತ್ತೆ, ಜೊತೆಗೆ ನ್ಯೂಜಿಲ್ಯಾಂಡ್ಗೆ ಸಿಗುತ್ತೆ ಅಂತಂದ್ರೆ 3.22 crores ಸಿಗುತ್ತೆ. ಯಾಕಂದ್ರೆ ಸೆಮಿಫೈನಲಲ್ಲಿ ಈಚೆ ಬಂದಿರೋದ್ರಿಂದ ಸೆಮಿಫೈನಲ್ಸ್ ಅಲ್ಲಿ ಸೋತವ್ರಿಗೆ ಇಷ್ಟು ಸಿಗುತ್ತೆ. ನಿಮಗೆ ಸೂಪರ್ 12 ಅಲ್ಲಿ ಕ್ವಾಲಿಫೈ ಆದವ್ರಿಗೆ 1.22 crores ಅನ್ನೋ ಸಿಗುತ್ತೆ ಅಂತ, 2.5 or 2.2 crores ಅನ್ನೋ ಸಿಗುತ್ತೆ. ಅದು ನಿಮ್ಗೆ US dollars ಅಲ್ಲಿ ಇದೆ, ಅದನ್ನ ಕನ್ವರ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ಸೊ ಇಂಡಿಯನ್ ರುಪೀಸ್ ಅಲ್ಲಿ ಹೇಳ್ತಾ ಇದ್ದೀನಿ ನಾನು ಕ್ರೋರ್ಸ್ ಲೆಕ್ಕದಲ್ಲಿ. ಜೊತೆಗೆ ನಿಮಗೆ ಗ್ರೂಪ್ ಸೇಜ್ ಆಡಿರ್ತಾರಲ್ಲ ಸ್ಟಾರ್ಟಿಂಗ್, ನಿಮಗೆ ನಮಿಬಿಯಾ ಅದು ಇದು ಎಲ್ಲ ಆಡಿರ್ತಾರಲ್ಲ, ಅವ್ರಿಗೂ ಕೂಡ ಸ್ವಲ್ಪ ಅಮೌಂಟ್ ಲಕ್ಷಗಳಲ್ಲೇನೋ ಸಿಗುತ್ತೆ. ಸೊ ಅದೆಷ್ಟು ಅಂತ ನೀವು ಆಬ್ವಿಯಸ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ನಿಮಗೆ ಪ್ರೈಸ್ ಚಾರ್ಟ್ನ ಹಾಕ್ತಿದ್ದೀನಿ ಎಷ್ಟೆಷ್ಟು ಸಿಗುತ್ತೆ ಅಂತ. ಸೊ ಇಷ್ಟಿಷ್ಟು ಅಮೌಂಟು ಇಷ್ಟಿಷ್ಟು ಟೀಮ್ಗಳಿಗೆ ಸಿಕ್ಕಿದೆ. ಸೊ ಟೋಟಲ್ ಪರ್ಸ್ ವ್ಯಾಲ್ಯೂ ಎಷ್ಟಿದೆ ಅಂತಂದರೆ, ಟೋಟಲ್ ಪ್ರೈಸ್ ವ್ಯಾಲ್ಯೂ ಎಷ್ಟಿದೆ ಅಂತಂದರೆ ನಿಮಗೆ 5.6 million US dollars ಹೇಳೋದಲ್ಲ. ಸೊ ಇಷ್ಟನ್ನ ಕೊಟ್ಟಿದ್ದಾರೆ ಐ ಸಿ ಸಿ ಅವರು. ಸೊ ಆಬ್ವಿಯಸ್ ಇದಕ್ಕಿಂತ ಡಬಲ್ ತ್ರಿಬಲ್ ಸಂಪಾದನೆ ಮಾಡಿಬಿಟ್ಟಿರ್ತಾರೆ ಐ ಸಿ ಸಿ ಅವರು ಈ ಒಂದು T20 ವರ್ಲ್ಡ್ ಕಪ್ಪಿಂದ. ಸೊ ಇದಿಷ್ಟು ಇಶ್ಯೂ ಆದಂಥ ಪ್ರೈಸ್ ವ್ಯಾಲ್ಯೂಗಳು. ಸೊ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನಿಮ್ಗೆ ಏನು ಅನಿಸ್ತು ಅಂತ. ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅವಾರ್ಡೇ ಮೇನು, ಬೇರೆ ಯಾವುದು ಅವಾರ್ಡ್ ಜಾಸ್ತಿ ಇರೋದಿಲ್ಲ ಇದರಲ್ಲಿ. ಐ ಪಿ ಎಲ್ ಥರ ನಿಮಗೆ ಕ್ರೆಡಿಟ್ ಪವರ್ ಪ್ಲೇಯರ್ ಆಫ್ ದ ಸೀಸನ್ ಅದು ಇದು ಅಂತೆಲ್ಲ ಏನೂ ಕೊಡೋದಿಲ್ಲ. ಡ್ರೀಮ್ 11 ಗೇಮ್ ಚೇಂಜರ್ ಅದು ಇದು ಅಂತೆಲ್ಲ ಏನೂ ಕೊಡೋದಿಲ್ಲ. ಮೈನ್ ಅವಾರ್ಡು ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅವಾರ್ಡು, ಅದು ಸ್ಯಾಮ್ ಕರನ್ಗೆ ಸಿಕ್ಕಿದೆ. ನಿಮಗೆ ಏನು ಅನಿಸಿದೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.